ನೋಡಿ ಮಳೆ ಹುಳ ಎಷ್ಟಿದೆ ಅಂತ. ಈಗ ಮಧ್ಯರಾತ್ರಿ 1 ಗಂಟೆ. ಭುವನ್ ಹೇಳಿದಾನೆ ಯಾರೋ ಒಬ್ರು ತಾತ ಸತ್ತೋಗಿದ್ದಾರೆ, ಅವ್ರು ದೆವ್ವ ಆಗ್ತಾರೆ ದೆವ್ವ ಆಗ್ತಾರೆ ಅಂತ. ದೆವ್ವಿತ್ತಂತೆ, ದೆವ್ವ ಸತ್ತಿರೋರೆಲ್ಲ ದೆವ್ವ ಆಗ್ತಾರೆ ಬರ್ತಾರೆ. ಆ ಹೂಂಟೆ ಹೂನ್ ಇರ್ತಾರಲ್ಲ ಆ ಜಾಗದಲ್ಲಿ ಬಿಳೀರ್ ಕೂತಿರುತ್ತೆ ಹಂಗೆ ಹಿಂಗೆ. ಎಲ್ರಿಗೂ ನಮಸ್ಕಾರ. ಇವಾಗ ಸಂಜೆ ಆಗಿತ್ತು, ಹಾಗೆ ಒಂದು ರೌಂಡ್ ಮನೆಯಿಂದ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೆ. ಅಂದರೆ ಮಳೆ ಎಲ್ಲ ಬಿದ್ದು ನಿಂತ ಮೇಲೆ ಸಂಜೆ 5:30. ನಮ್ಮ ಶೋಪ ಏನೋ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಅದೇನಕ್ಕೆ ಶೋಪ, ಅದೇನಕ್ಕೆ ಬಳೆ? ಹಾಂ ಮಾಡುವ ಬಿಡಿ ಬಿಡಿ ಹಾಕ್ತೀನಿ ನೀವು ನಡ್ರಿ. ಸೂರ್ಯ ಎಷ್ಟಾಗ ಕಾಣಿಸುತ್ತಲ್ಲ, ಇನ್ನೂ ಡಾರ್ಕಾಗಿ ಕಾಣಿಸ್ಬೇಕು. ಅಲ್ಲೇ ಡಾರ್ಕಾಗಿ ಕಾಣಿಸುತ್ತೆ, ಬಟ್ ಇಲ್ಲಿ ಈ ಥರ ಕಾಣಿಸುತ್ತೆ. ಚಂದ್ರ ಚಂದ್ರನ ಸೂರ್ಯ ಸೂರ್ಯ ಸೂರ್ಯ. ಸಂಜೆ ಹಾಗೆ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಶೋಪ ಆಚೆಯಿಂದ ಬರ್ತಾ ಇದ್ರಲ್ಲ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನಮ್ಮ ಪುತಾನಿ ನಾವು ಹೊರಗಡೆ ಬಂದಿದ ತಕ್ಷಣ ಅದು ಬಂದೇ ಬಿಡುತ್ತೆ. ಎಷ್ಟು ತಂಪಾಗಿದೆ ಗೊತ್ತಾ, ಲೈಟಾಗಿ ಗಾಳಿ ಬೀಸ್ತಾ ಇದೆ. ಈಗ ನೋಡಿ, ಈಗ ಇಂಥ ಕಲ್ಲು ಮುಟ್ಟಿದ್ರೂ ಮಧ್ಯಾಹ್ನ ಎಲ್ಲ ಕಾಯ್ದಿರುತ್ತಲ್ಲ, ಈಗ ಬೆಚ್ಚಿಗಿರುತ್ತೆ ಇದು. ಓ ನಮ್ಮ ಶೋಪ ನೋಡಿ, ಇಲ್ಲಿಗೆ ಹಾಕೋಕ್ಕೆ ಪಾಪ ಅಲ್ಲಿಂದ ತಗೊಬಿಟ್ಟು ಬಂದರು ಇದನ್ನು. ಅಂದರೆ ವೆಯ್ಟ್ ತಡಿಯಲ್ಲ, ಬಿದ್ದೋಗ್ಬಿಡುತ್ತೆ ಆಮೇಲೆ ಗಾಳಿ ಮಳೆಗೆ ಅಂತ. ಗೊನೆ ಬೇರೆ ಬಿಟ್ಬಿಟ್ಟುಂಟಲ್ಲ ಬಾಳೆಗೊನೆ, ಹಾಗಾಗಿ ಗ್ರಿಪ್ಪಿಗೆ ಅಂತ ಈ ತಗೊಬಂದು ಹಾಕಿದ್ದಾರೆ. ನೋಡಿ ಯಾವಾಗ ಸೂರ್ಯ ಎಷ್ಟಿತ್ತು, ಇವಾಗ ಮುಳುಗ್ತಾ ಇದೆ, ಚಿಂಟಿ ಇದೆ. ಇಲ್ಲೇ ಚೆನ್ನಾಗಿ ಮುಳುಗೋದು ಕಾಣಿಸುತ್ತೆ. ನಾವು ಎಲ್ಲೆಲ್ಲೋ ಹೋಗಿ ಬಂದು ಪಾಪ, ಮತ್ತೆ ನಾಳೆ ನಿಂತ್ಕೊಂಡು ನೋಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೆಲ್ಲ ಹೆರೆದ್ಬಿಟ್ಟು ಕಪ್ಪು ತೆಗೆದ್ಬಿಟ್ಟು ಆಲೂಗಡ್ಡೆ ಬೇಯಿಸಿ ಬೇಯಿಸಿ ಅದಕ್ಕೆ ಚಿವುಚರ ಅದೇ ಇದಾತು ಹುಡಿ ಹತ್ತೆ. ಎಂಥದ್ದು ಅದು? ತೀನ್ ಗೆಣಸು. ಎಂತ ತೀನ್? ತೀನ್ ಗೆಣಸು. ತೀನ್ ಗೆಣಸು. ಇದು ತೀನ್ ಗೆಣಸು ಅಂತ, ಇದು ಕೆಸಿನ್ಗೆಡ್ಡೆ. ಇದು ಕೆಸಿನ್ಗೆಡ್ಡೆ. ಈ ಕಪ್ಪು ಕಲರ್ದೆಲ್ಲ ತೆಗೆದು ಆಲೂಗಡ್ಡೆ ಪಲ್ಯ ಮಾಡ್ದಂಗೆ ಮಾಡ್ಬೇಕಂತೆ. ಉಡಿ ಪಲ್ಯ ಸಖತ್ತಾಗಿರುತ್ತಂತೆ. ಇನ್ನು ಒಂಥರ ಚಂದ ಆ ಮಳೆ ಸೌಂಡ್ ಆಗಲಿ, ಆ ಸ್ಮೆಲ್ ಆಗಲಿ, ಹಕ್ಕಿ ಪಕ್ಷಿಗಳು ಕೂಗಾಟ ಇವೆಲ್ಲ ಕೇಳಕ್ಕೆ ಚಂದ. ಸಂಜೆ ಟೈಮು ಪುಟಾಣಿ ಇರ್ಬೇಕು, ಚಿತ್ತೆ ದಪ್ಪ ದಪ್ಪ ಇರ್ವಿ, ಮಳೆ ಇರ್ವಿ. ನೆನ್ನೆ ಎಲ್ಲ ಮಳೆ ಬಂತಲ್ವಾ, ಈಗ ಮಣ್ಣೆಲ್ಲ ಮೆತ್ತ ಮೆತ್ತೆ ಆಗಿರುತ್ತೆ, ಹಾಗಾಗಿ ಇಂಥ ಇರುವೆಗಳು ಜಾಸ್ತಿ ಮಳೆ ಟೈಮಲ್ಲಿ ಅನಿಸುತ್ತಲ್ವಾ ಕಾಣಿಸ್ಕೊಳ್ಳೋದು, ಓಡಾಡ್ತದೆ. ಈಗ ಸಂಜೆ 7 ಗಂಟೆ, ಇನ್ನೂ ಅಂಥ ಕತ್ಲೇನಾಗಿಲ್ಲ. ಫೋನಿಗೆ ಆ ಥರ ಕಾಣಿಸ್ತಿದೆ ಅಷ್ಟೇ. ಸಂಜೆ ಆಗ್ತಿದ್ದಾಗೆ ಕರೆಂಟ್ ಹಿಂಗೆ ಆನ್ ಮಾಡಿ ಮತ್ತೆ ಹೊರಗಡೆ ಲೈಟ್ ಆನ್ ಮಾಡಿ ಸ್ವಲ್ಪ ಹೊತ್ತಿಗೆ ಒಂದು 8 ಗಂಟೆವರೆಗೂ ಇರೋದುವರೆಗೆ. ಹಾಲಿಂದ ಹಾಕ್ಬಿಟ್ಟು ಬಂದೆ. ಹೀಗೆ ಸಂಜೆ ಆದಮೇಲೆ ಹೊರಗೆ ಬಂದು ಕಾಫಿ ಕುಡಿತಾ ಕೂತ್ಕೊಳ್ತೀವಿ. ಅದ್ರ ಜೊತೆ ಏನಾದರೂ ಚಿಕ್ಕಪಟ್ ಕೆಲಸ ಇದ್ದರೆ ಮಾಡಿಕೊಂಡು ಮಾತಾಡಿಕೊಂಡು, ಏನಾದರೂ ಕಪ್ ತಿನ್ನೋ ಟೈಮಲ್ಲಿ ಕಪ್ ತಿಂತೀವಿ, ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ತಿನ್ಕೊಂಡು ವಾಕ್ ಮಾಡ್ತಾ ಕೂತ್ಕೊಳ್ತೀವಿ. ಹಾಗೆ ಇವತ್ತೇನು ಕಬ್ಬಿತ್ತು ನಮ್ಮ ಶೋಪ, ಆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಆ ಬಿಲ್ಲೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಅಥವಾ ಸಂಜೆ ಟೈಮ್ ಏನಾದರೂ ಸಾಂಬಾರಿಗೆ ಕಟ್ ಮಾಡ್ಕೊಳ್ಳೋದು, ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋದಿದ್ದರೆ ಹೊರಗಡೆ ಕೂತ್ಕೊಂಡು ಹೀಗೆ ಮಾತಾಡಿಕೊಂಡು ಏನಾದರೂ ರೆಡಿ ಮಾಡ್ಕೊಳ್ಳೋದು. ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ, ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಕ್ ಮಾಡೋದು. ಅದೇ ದಿನ ಸಂಜೆ ಇದೇ ಥರ ನಮ್ಮಲ್ಲಿ ನಡೀತಾ ಇರುತ್ತೆ. ಸಂಜೆ ಆಗ್ತಿದ್ದಾಗೆ ಹೊರಗೆ ಬಂದುಬಿಟ್ಟು ಮಕ್ಕಳನ್ನ ಆಟ ಆಡೋಕೆ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವೀಗ ಏನಾದರೂ ಕೆಲಸ ಮುಗಿಸ್ಕೊಂಡು ಹಾಗೆ ವಾಕ್ ಮಾಡೋದು ಸಂಜೆವರೆಗೂ. ಇನ್ನೂ ಒಂಥರ ಚೆನ್ನಾಗಿರುತ್ತೆ ಈ ಟೈಮ್, ನಂಗೆ ತುಂಬ ಖುಷಿಯಾಗ್ತಿದೆ. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಇಷ್ಟೊತ್ತಲ್ಲಿ ಹೇಳಿ, ನಾನು ಎಲ್ಲರೂ ಬೆಂಗಳೂರಲ್ಲಿ ಇದ್ಕೊಂಡು ಈಗ ನಮ್ಮ ಪಪ್ಪ ಅಮ್ಮ ಏನು ಮಾಡ್ತಾ ಇರ್ತಾರೆ, ನಮ್ಮ ಶೋಪ್ ಏನು ಮಾಡ್ತಾ ಇರ್ತಾರೆ ಅಂದಾಗ ಇಂತಿದ್ದ ಟೈಮಲ್ಲಿ ನನಗೆ ಇದೆಲ್ಲ ನೆನಪಿಗೆ ಬಂದುಬಿಡುತ್ತೆ. ಈಗ ಇಷ್ಟೊತ್ತಾಯಿತು ಪಾಪ, ಈಗ ತೋಟದಿಂದ ಬಂದಿರ್ತಾರೆ, ಈಗ ಕಾಫಿ ಕುಡಿತಾ ಇರ್ತಾರೆ, ಈಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಈಗ ನನ್ನ ಕೈಗೆ ಸಿಗ್ತಾರೆ ಫೋನ್ ಮಾಡಿದರೆ, ಅಥವಾ ಅಮ್ಮ ಹಾಲು ಕರ್ಕೊಂಬಿಟ್ಟು ಬರೋಕೆ ಹೋಗ್ತಾರೆ, ಇದೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಕಾಲ್ ಮಾಡಿಸ್ಕೊ ರಾಜಕುಮಾರಿ, ಅಲ್ಲಿ ಶೋಪ ಚಾಕಲ್ ಕೆಲಸ ಮಾಡ್ತಾಯಿಲ್ವಾ? ದೂರ ಕೂತ್ಕೋಬೇಕು. ಅದೇ ಕೈ ಹಾಕ್ಬಾರ್ದು ನೋಡು, ಮತ್ತೆ ಕೈ ಕುಬಿಕೇಳಿ ಅರ್ಥ ಮಾಡ್ಕೊಳ್ಳಿ. ಬಿಲ್ಲೆ ಮಾಡು ಚಿಲ್ಲಿ, ಕರೆಂಟ್ ಹೋಗಿತ್ತು, ಕರೆಂಟ್ ಇರಲಿಲ್ಲ, ಇವಾಗ ಕರೆಂಟ್ ಬಂತು. ನಮ್ಮ ಮಕ್ಕಳು ನೋಡಿ ನಮ್ಗಿಂತ ಫಾಸ್ಟಾಗಿ ತಿಂತಾ ಇದಾವೆ. ನಮ್ಮ ಶೋಪ ಈಗೆಲ್ಲ ಕೆಟ್ಟ ಮಾಡಿಕೊಟ್ಟು ಈಗ ಹೊರ ಹೋಗ್ತಾ ಉಂಟು. ಬಾಯ್ ಬಾಯ್. ನಮ್ಮ ಪುತಾನಿನವ್ರು ಇಲ್ಲಿ ಕೂತಿದೆ. ಈಗ ಆ್ಯಕ್ಚುಲಿ 6:30 ಅಲ್ಲ, ಈಗ ಆ್ಯಕ್ಚುಲಿ 7:30 ಆಗಿದೆ. ಇನ್ನೊಂದು ಅರ್ಧ ಗಂಟೆ ಆಟಾಡ್ಕೊಂಡು
ಆಮೇಲೆ ಒಳಗಡೆ ಹೋಗಿ ಮಕ್ಳಿಗೆ ಸ್ನಾನ ಮಾಡಿಸಿ ಮಲಗದೆ ಊಟ ಮಾಡಿಸಿ ಕಬ್ಬೆಲ್ಲ ತಿಂದಾಯ್ತು ನಮ್ಮ ಚಿಕ್ಕವ್ ನೋಡಿ ಎದ್ರಕಂಡು ಆಕಿಲು ಓಡ ಆಯ್ತು ನಮ್ಮ ಚಿಕ್ಕವ್ ಯಾಕಂದ್ರೆ ಇವಳಿಗೆ ತೋಟದಲ್ಲಿ ದೆವ್ವ ಇದೆ ಅಂತ ನಾನು ಭೂನ ಎದರ್ಸಿದೀವಿ ಅದಕ್ಕೆ ನಾವು ಓಟವಳು ನಮ್ ಚಿಕ್ಕವ್ ಎದುರು ಪುಕ್ಲಿ ಎದುರುಕೊಂಡು ಈಗ ಓಡೋಯ್ತು ಕತ್ಲೆ ಆಗ್ತಿದ್ದಂಗೆ ನಮ್ಮನ್ನು ಬಿಟ್ಟು ಚಿಕ್ಕಿ ನಾನು ನೀನು ಇಬ್ಬರೇ ಇರೋದು ಅಂತ ಹೇಳಿ ಒಳಗಡೆ ಓಡಾಯ್ತು ಸ್ವಲ್ಪ ಎದುರು ಕಳುತ್ತೆ ಆ ಏಜಿಗೆ ಬಂದಾಗಲೇ ಹಂಗೆ ಅನ್ಸುತ್ತೆ ಈ ಟೈಮಲ್ಲಿ ಎದ್ರುಕೊಂತೇವೆ ಮಕ್ಕಳು ಮತ್ತು 6th, 7th, 8th ಎದುರುಕೊಳ್ಳೋದು ನಾವು ಅಷ್ಟೇ ಒಂದು 10th ಎದುರುಕೊಂಡಿದ್ದೀವಿ ಆಮೇಲೆ ಹಾಸ್ಟ್ಲಿಗೆ ಹೋದಾಗ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಲೆಲ್ಲ ಸ್ಟೋರಿ ಹೇಳೋದು ದೇವನ ಸ್ಟೋರಿಲಿ ಎಲ್ಲ ಏನೇನು ತಿಳ್ಕೊಂಡಿರ್ತೀವಿ ಅವರು ಇವರು ಹೇಳಿದ್ದು ಎಲ್ಲ ಕೇಳ್ಕೊಳ್ಳೋದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುವರೆಗೂ ಪ್ರಿಯ ದೇವನ ಸ್ಟೋರಿ ಹೇಳ್ತಾ ಕೂತ್ಕೊಳ್ಳೋದು ಆಮೇಲೆ ಎದರಿಕೆ ಎಲ್ಲ ಹೋಗ್ಬಿಡುತ್ತೆ ಒಂದು ಸೆಕೆಂಡ್ ಪಿ ಯು ಮೇಲೆ ಎದರಿಕೆ ಎಲ್ಲ ಹೋಗ್ಬಿಡುತ್ತೆ ಈಗ ಮಕ್ಕಳಿಗೆ ಅದೇ ಓ ಈಗ ಅಮ್ಮ ದೆವ್ವ ಬರುತ್ತಾ ನನ್ನ ಚಿಕ್ಕವನು ಹಂಗೆ ಈಗ ಎದುರುಕೊಳ್ಳೋ ಸಿಕ್ಕಾಬಟ್ಟೆ ಕಲ್ತ್ಬಿಡಿದೆ ಕತ್ಲೆ ಆಯಿತು ಫುಲ್ ಆಮೇಲೆ ನಾನು ಹಂಗೆ ಚೂರು ಹೇಳ್ತಿದ್ದೆ ನಾವು ಹೋಗ್ಬೇಕು ಅಂತ ಚಿಕ್ಕಮ್ಮ ತೋಟಕ್ಕೆ ತುಂಬ ಎದುರ್ಕೊಂತಾಳೆ ಯಾಕಂದರೆ ಅಲ್ಲ ನಮ್ಮ ಭುವನ್ ಹೇಳಿದ್ದಾನೆ ಯಾರೋ ಒಬ್ರು ತಾತೆ ಸತ್ತೋಗಿದ್ದಾರೆ ಅವ್ರು ದೆವ್ವ ಹಾಕ್ತಾರೆ ಅಂತ ಅದಕ್ಕೆ ಭುವನ್ ಎದುರು ಪುಕ್ಲ ನಾವು ಚಿಕ್ಕದಲ್ಲಿ ಹಂಗೇನೆ ಹಿಂಗೆ ಮುಂಚೆ ಅವ್ರವ್ರ ಮನೇಲಿ ಅವ್ರವ್ರ ಅಪ್ಪ ಅಮ್ಮಂದಿರು ಮನೇಲಿ ಹೆಂಗೆ ಮಾತಾಡ್ತಾರೆ ಅದೇ ಥರ ನಾವು ಮಾತಾಡ್ಕೊಳ್ಬೋದು ಅದು ಬಿತ್ತಂತೆ ದೆವ್ವ ಸತ್ತಿರೋರೆಲ್ಲ ದೆವ್ವ ಹಾಕ್ತಾರೆ ಬರ್ತಾರೆ ಆ ಊನ್ ಇರ್ತಾರಲ್ಲ ಆ ಜಾಗದಲ್ಲಿ ಬಿಳೀದ್ ಕೂತಿರುತ್ತೆ ಹಂಗೆ ಹಿಂಗೆ ಊಟ ಆಕ್ಚುಲಿ ನಾನು ಕೆಲವು ದಿನಗಳಿಂದ MV ಪ್ರೋ ಆಕ್ಟ್ ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದೊಂದು ಕಿಟ್ ಸಿಗುತ್ತೆ ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು ವೈಟಮಿನ್ ಸಿ ಅಂತ ಈ ಮೂರಿಂದ ಒಂದು ಕಿಟ್ ಸಿಗುತ್ತೆ ಇದು ಸ್ಕಿನ್ ಸಮಸ್ಯೆ ಏನಾದರೂ ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದಿದ್ದನ್ನು ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು ಈಗ ಬೇಸಿಗೆ ಟೈಮಲ್ಲೇನೋ ಹಾಗಾಗಿ ಏನೂ ಗೊತ್ತಿಲ್ಲ ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೇನಾದರೂ ಆಸಕ್ತಿ ಇದ್ದರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತೆಲ್ಲ ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ನಮ್ಮನೆ ಮಕ್ಕಳದ್ದು ಸ್ನಾನ ಎಲ್ಲ ಆಯಿತು ಫ್ರೆಶ್ಶಾಗಿ ಸ್ನಾನ ಆಗಿ ಊಟ ಆಗಿ ಕೂತಿದ್ದಾರೆ ಇನ್ನೊಂದು 1/2 ಗಂಟೆ ಬಿಟ್ಟು ಮಲಗದೆ ಗಂಧದ ಕಡ್ಡಿ ಸ್ಮೆಲ್ ಗಮ್ ಅಂತ ಇದೆ ಇವತ್ತು ಶುಕ್ರವಾರ ಅಲ್ವಾ ನಮ್ಮ ಗ್ರಾಮದೇವತೆ ಪೂಜೆ ಗ್ರಾಮದೇವತೆ ವಾರ ಹಾಗಾಗಿ ಅಮ್ಮ ಕೇಸರಿ ಬಾತ್ ಮಾಡಿಟ್ಟಿದ್ರು ತುಪ್ಪದ ಬಾಳೆ ಮಾಡಿಟ್ಟಿದ್ರು ಎಲ್ಲ ಈಗ ತೆಗೆದ್ರು ಹಾಲಿಟ್ಟಿದ್ರು ನಮ್ಮ ಪಪ್ಪ ಮಾಡಿರೋ ಟೊಮೊಟೊ ಗೊಜ್ಜು ನನಗೂ ಅಷ್ಟೇ ತುಂಬ ಇಷ್ಟ ಟೊಮೊಟೊ ಗೊಜ್ಜು ನಮ್ಮ ಪಪ್ಪಂಗೂ ತುಂಬ ಇಷ್ಟ ಟೊಮೊಟೊ ಗೊಜ್ಜು ನಾನು ಚಿಕ್ಕದ್ರಲ್ಲಿದ್ದಾಗ ಯಾವ ಸಾಂಬಾರು ಇದ್ರಲ್ಲೂ ಊಟ ಮಾಡ್ತಾ ಇರಲಿಲ್ಲ ಪಪ್ಪ ನನಗೆ ಅಂತ ಪಪ್ಪ ಅಮ್ಮ ಇಬ್ಬರೂ ಟೊಮೊಟೊ ಗೊಜ್ಜು ಮಾಡಿಕೊಡೋರು ಈಗಲೇ ನಮ್ಮ ಡ್ಯಾಡಿ ನೋಡಿ ಮಾಡಿರೋದು ಬ್ರೆಡ್ ನಮ್ಮ ಡ್ಯಾಡಿ ಇವತ್ತು ಬ್ರೆಡ್ಡು ಮತ್ತು ಟೊಮೊಟೊ ಗೊಜ್ಜು ತಿಂದಿರೋದು ಹಾಗೆ ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಉಪ್ಪಿಟ್ಟಿತ್ತು ನಮ್ಮ ಪಪ್ಪ ನಮ್ಮ ಡ್ಯಾಡಿಗೆ ಶುಗರ್ ಅಲ್ವಾ ಹಾಗಾಗಿ ಉಪ್ಪಿಟ್ಟು ಜಾಸ್ತಿ ಮಾಡ್ತಾರೆ ಅಂದರೆ ಉಪ್ಪಿಟ್ಟು ಚಪಾತಿ ಗೋಧಿ ದೋಸೆ ಹಂಗೆ ನಮ್ಮ ಪಪ್ಪಗೆ ಅವೆಲ್ಲ ತಿಂದು ಬೇಜಾರಾಗಿ ಹೋಗ್ಬಿಡಿದೆ ಹಾಗಾಗಿ ಅನ್ನನೂ ಜಾಸ್ತಿ ತಿನ್ನಂಗಿಲ್ಲಲ್ಲ ಹಾಗಾಗಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಮಧ್ಯ ಮುದ್ದೆ ಎಲ್ಲ ತಿಂದಿರ್ತಾರೆ ಮಧ್ಯಾಹ್ನ ಮತ್ತು ರೈಸ್ ಇಷ್ಟ ನಮ್ಮ ಡ್ಯಾಡಿ ಆದರೆ ಶುಗರ್ ಜಾಸ್ತಿ ಆಗ್ತದೆ ಅಂತ ಅಷ್ಟಾಗಿ ತಿನ್ನಲ್ಲ ನನ್ನಂಗೆ ಡ್ಯಾಡಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ಬ್ರೆಡ್ ಮಾಡ್ಕೊಂಡಿದ್ದಾರೆ ಬ್ರೆಡ್ಡು ಅಂದ್ಕೊಂಡು ಡಯಟ್ ಅಂದ್ಕೊಂಡು ಶುಗರ್ ಅಂದ್ಕೊಂಡು 1 ಪೌಂಡ್ ಫುಲ್ ಬ್ರೆಡ್ ಬಿಸಿ ಮಾಡಿಕೊಂಡು ಯಾವಾಗಲೂ ಅಷ್ಟೇ ನಮ್ಮ ಡ್ಯಾಡಿ ನಮಗೂ ಹೇಳೋದು ಅಷ್ಟೇ ಬ್ರೆಡ್ ಯಾವಾಗಲೂ ನಮ್ಮ ಮನೇಲಿ ಬಿಸಿ ಮಾಡಿಕೊಂಡೇ ತಿನ್ನಬೇಕು ಹಾಗಾಗಿ ತಿನ್ನಂಗಿಲ್ಲ ಬ್ರೆಡ್ ಒಳ್ಳೇದಲ್ಲ ಬಟ್ ನಮ್ಮ ಪಪ್ಪಂಗೆ ಆವಾಗ ಒಂದು ಅವಾಗ ಯಾವಾಗಲೂ ತೊಗೊಂಡು ಇಟ್ಕೊಂಡಿರ್ತಾರೆ ಆವಾಗ ಬಿಸಿ ಮಾಡಿಕೊಂಡು ಟೊಮೊಟೊ ಬಿಸಿ ಮಾಡ್ಕೊಂಡು ತಿಂತಾರೆ ಅಂದರೆ ಈಗ ಮಕ್ಕಳಿದಾರಲ್ಲ ಅವಕ್ಕೆ ಸ್ನಾನ ಮಾಡಿಸ್ಬೇಕು ಬಟ್ಟೆ ಹಾಕಬೇಕು ಎಲ್ಲ ಅಮ್ಮ ನೋಡ್ಕೊತಾರೆ ಅವರು ಅಜ್ಜಿನೇ ಸ್ನಾನ ಮಾಡಿಸ್ಬೇಕು ಅಂತ ಆಟ ಆಡಿಬಿಡ್ದು ಒಂದೊಂದ್ಸರಿ ಹಾಗಾಗಿ ಚಿಕ್ಕ ಪುಟ್ಟ ಪಾತ್ರೆ ಎಲ್ಲ ಇದ್ದರೆ ನಾನು ಬೆಳ್ಕೊತೀನಿ ಪಪ್ಪ ಒಂದೊಂದ್ಸರಿ ಟೊಮೊಟೊ ಗೊಜ್ಜಿಂಗ್ ಮಾಡ್ತಾರೆ ನಮ್ಮ ಅಮ್ಮಂಗೆ ಸೀರೆ ಹುಚ್ಚು ಸಿಕ್ಕಾಬಟ್ಟೆ ಬೆಳಗ್ಗೆನೂ ನೋಡ್ತಾರೆ ಸಂಜೆನೂ ನೋಡ್ತಾರೆ ಪಪ್ಪ ಮಧ್ಯಾಹ್ನ ಪಪ್ಪ ಟಿ ವಿ ಹಾಕೊಂಡ್ರೆ ನನಗೆ ಅದನ್ನು ನೋಡಕ್ಕೆ ಬಿಡಲ್ಲ ಅಂತ ಅಮ್ಮ ಬೈತಾ ಇರ್ತಾರೆ ಆದರೆ ನಮ್ಮ ಪಪ್ಪ ಆದರೂ ಪಾಪ ನಮ್ಮ ಪಪ್ಪ ನ್ಯೂಸ್ ನೋಡೋಕ್ಕಾಗಲ್ಲ ಮಕ್ಕಳಿದ್ದಾಗ ಮಕ್ಕಳು ನಮ್ದು ಹಾಕಿ ಅಂತಾರೆ ಅಮ್ಮ ಸೀರಿಯಲ್ ಹಾಕಿ ಅಂತಾರೆ ಪಾಪ ನಮ್ಮ ಪಪ್ಪ ಅರ್ಥ ಮಾಡ್ಕೊಡ್ತಾರೆ ಪಾಪ ಯಾವಾಗಲೂ ಇವಳಿಗೆ ಕೆಲಸ ಇರುತ್ತೆ ಟಿ ವಿ ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅವಾಗ ಅಡ್ವರ್ಟೈಸ್ ಬಂದಾಗ ಈಗ ಕ್ರಿಕೆಟ್ ಟೈಮಲ್ವಾ ಕ್ರಿಕೆಟ್ ಆಗ್ತಾ ಇರ್ತಾರೆ ಆಮೇಲೆ ಅಲ್ಲಲ್ಲಲ್ಲೂ ನ್ಯೂಸ್ ಆಗ್ತಾ ಇರ್ತಾರೆ ಅಷ್ಟೇ ಮತ್ತು ಮಕ್ಕಳು ತುಂಬ ಹಿಂಸೆ ಕೊಡ್ತಾರೆ ಅಜ್ಜಿ 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 ಎಲ್ಲದಕ್ಕೂ ಈಗ ಬ್ರೆಡ್ ನೋಡಿ ಬ್ರೆಡ್ ಕೊಟ್ಟರೆ ಬಿಸಿ ಮಾಡಿಕೊಡಿ ಗರ್ಗರಿಯಾಗಿ ಮಾಡಿಕೊಡಿ ಹಂಗೆ ಮಾಡಿಕೊಡಿ ತುಪ್ಪ ಹಾಕೊಡಿ ತಣ್ಣಗೆ ಬೇಕು ಬಿಸಿ ಬೇಕು ಅಂತ ಹಿಂಸೆ ಕೊಡ್ತಿರ್ತಾರಲ್ಲ ಪಾಪ ನಮ್ಮ ಪಪ್ಪ ಅವಾಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಿರ್ತಾರೆ ಅವರೇ ಬಡಿಸ್ಕೊತಾರೆ ಅವರೇ ಹಾಕ್ಕೊಳ್ತಾರೆ ಅವ್ರ ತಡ್ಡೆ ಅವ್ರು ತೊಳೆದಿಟ್ಟು ಹೋಗ್ತಾರೆ ಹಾಗೆ ವಾಕ್ ಮಾಡ್ತಾ ಇದ್ದು ನೋಡಿ ನಮ್ಮ ಚುಪ್ಪಿ ಇಷ್ಟೊತ್ತು ಸ್ಕೇಟಿಂಗ್ ಮಾಡಿ ಈಗ ಮಲ್ಕೊಂಡಿದ್ದಾನೆ
ಎಲ್ಲಿ ಮಲಗಿದ್ದೀನಿ. ಅವ್ರ ಅಜ್ಜ ಬಂದರೆ ಕಣ್ಣಿಗೆ ಕಣ್ದಂಗೆ ಹೋಗು ಓಡೋಗ್ತಾನೆ. ಅಲ್ಲಿ ಅವೆರಡು ಮಕ್ಕಳು ಜಗಳ ಮಾಡ್ತಾ ಇದ್ದೇವೆ. ಮಳೆ ಸ್ಟಾರ್ಟ್ ಆಯಿತು ಅಂದರೆ ಮಳೆ ಉಳನೆ ಸ್ಟಾರ್ಟ್. ಇದ್ರ ಜೀವಿತಾವಧಿ ತುಂಬ ಕಡಿಮೆ ಅಂತೆ. ನೋಡಿ ಪಾಪ, ಮಳೆ ಆಗಿದ ತಕ್ಷಣ ಅವಕ್ಕೆ ಎಷ್ಟು ಖುಷಿ. ಮುಖಕ್ಕೆ, ತಲೆಗೆ, ಕೈ ಕಾಲಿಗೆ, ಬಟ್ಟೆ ಮೇಲೆಲ್ಲ ಬಂದು ಕುಟ್ಕೊಂಡ್ಬಿಡ್ತವೆ. ಹಾಗೆ ಇದ್ರ ಜೊತೆಗೆ ಇವ ಹಿಡಿಯೋಕ್ಕೆ ಅಂತ ಕಪ್ಪೆಗಳು ಈಗ ಹೊರಗೆ ಬಂದುಬಿಡ್ತವೆ. ಈ ಟೈಮಲ್ಲಿ ಕಪ್ಪೆಗಳು ತುಂಬ ಇರ್ತದೆ, ಅದರಲ್ಲೂ ದಪ್ಪ ಕಪ್ಪೆ, ಸಣ್ಣ ಕಪ್ಪೆ. ಅವು ಕೂಗೋದು, ವಟ 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 ಅನ್ನೋದು, ಆ ಮಳೆಯಲ್ಲೂ ಆ ಕೂಗೋದು, ಅವೆಲ್ಲ ಏನೋ ಒಂಥರ ಖುಷಿ ಅನಿಸ್ತದೆ. ನೋಡಿ ಮಳೆ ಹುಳ ಎಷ್ಟಿದೆ ಅಂತ. ಈಗ ಮಧ್ಯರಾತ್ರಿ 1 ಗಂಟೆ, ನಾನು ಮಲಗಿರಲಿಲ್ಲ, ಫೋನ್ ನೋಡ್ತಾ ಇದ್ದೆ. ಹಾಗಾಗಿ ನೀರು ಕುಡಿಯೋಕ್ಕಾಗಿತ್ತು ಅಂತ ಹೇಳಿ ಕೆಳಗೆ ಎದ್ದು ಬರ್ತಾ ಇದ್ನಲ್ಲ, ಹಾಗೆ ಕಿಟಕಿಲಿ ನೋಡೋಣ ಅಂತ ಸುಮ್ಮನೆ ನೋಡಿದೆ. ನನಗೆ ಶಾಕ್ ಇಷ್ಟೊಂದು ನೋಡಿ ಹುಳಗಳನ್ನ. ಅಂದರೆ ನಾನು ಮಧ್ಯರಾತ್ರಿ ಎದ್ದೇಳೋದು ತೀರಾ ಕಡಿಮೆ, ಏನು ಅಷ್ಟೇ 1 ಸರಿ 2 ಸರಿ ಎದ್ದೇಳ್ಬೋದು ಅಷ್ಟೇ. ನಾನೇನಾದ್ರು ಬೆಂಗಳೂರಿಗೆ ಹೋಗುವಾಗ ಮಾತ್ರ ಸ್ವಲ್ಪ ಮಲಗೋದು ಲೇಟ್ ಆಗುತ್ತೆ, ಪ್ಯಾಕ್ ಮಾಡ್ಕೊಳ್ಳೋದು, ಮತ್ತು ಬೇಜಾರಾಗೋದು, ನಾಳೆ ಬೆಳಗ್ಗೆ ಎದ್ದೋಗ್ಬೇಕಲ್ಲ, ಬೆಳಗ್ಗೆನೇ ಎದ್ದೋಗ್ಬೇಕಲ್ಲ ಅಂತ ಕೊರಕ್ತಾ ಕೂತ್ಕೊಳ್ತೀನಿ. ಇಲ್ಲಾಂದರೆ ಅಲ್ಲೇ ರೂಮಲ್ಲಿ ಕಿಟಕಿಲಿ ನಾನಾದರೂ ನೋಡ್ತಾ ಇರ್ತೀನಿ, ನೋಡಿಸ್ಕೊಂಡು ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತೀನಿ. ಹಾಗೆ ಇವತ್ತು ಹಾಗೆ ನಾನು ಯಾವಾಗಲೂ ಸುಮ್ಮನೆ ಹೋಗುವಾಗ ಹಂಗೆ ಪಾಸ್ ಆಗುವಾಗ ಕಿಟಕಿ ನೋಡ್ತಾ ಇದ್ದೆ. ಬೆಳಗಿನ ಟೈಮ್ ಎಷ್ಟು ಚೆನ್ನಾಗಿರುತ್ತೆ, ರಾತ್ರಿ ಟೈಮ್ ಏನು ಎಷ್ಟು ಸೈಲೆಂಟಾಗಿರುತ್ತಲ್ವ. ಇಲ್ಲೆಲ್ಲ ಆಟ ಆಡಿರ್ತೀವಿ ಬೆಳಗಿನ ಟೈಮು, ಮಕ್ಕಳೆಲ್ಲ ಹಿಂಕಿಚ್ಚ ಆಡಿಕೊಂಡು. ರಾತ್ರಿ ಟೈಮ್ ಹೆಂಗಿರುತ್ತೆ ನೋಡೋಕ್ಕೆ, ಬೆಳಗಿನ ಟೈಮ್ ಹೇಗಿರುತ್ತೆ ನೋಡೋಕ್ಕಿಂತ ಅವಾಗ ಅವಾಗ ಬೆಂಗಳೂರಿಗೆ ಹೋಗಿ ಹಿಂದಿನ ದಿನ ನೋಡ್ತಾ ಇರ್ತೀನಲ್ಲ, ಹಾಗೆ ಇವತ್ತು ನೋಡಿದೆ. ನೋಡಿದಾಗ ಅಕಸ್ಮಾತಾಗಿ ಇದ್ದು ನೋಡಿ ನನಗೆ ಶಾಕ್. ಇದ್ರ ಮಧ್ಯೆ ಸಂಜೆ ಪಪ್ಪ ಹೇಳಿದರು, ನಾವು ಕಪ್ ತಿನ್ನುವಾಗ ಪಪ್ಪ ಹೇಳಿದರು, ನೋಡು ಅಲ್ಲಿ ಲೈಟ್ದ ಹತ್ರ ಏನಾದ್ರು ಹುಳ ಇದೆಯಾ ಅಂತ. ನಾನು ನೋಡ್ಬಿಟ್ಟಿಲ್ಲ ಅಂದೆ. ನಾನು ಆವಾಗಲೇ ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ 108 ಪ್ರಶ್ನೆಗಳು ತಲೆ ಓಡ್ದು. ಲೈಟ್ ಇದ್ದ ಕಡೆ ಹುಳ ಬರುತ್ತೆ, ಏನು ನಂಗೆ ಡ್ಯಾಡಿ ಕೇಳ್ತಾ ಇದ್ದಾರಲ್ಲ ಅಂದ್ಕೊಂಡೆ, ಅಷ್ಟಕ್ಕೆ ಸುಮ್ಮನಾಗ್ಬಿಟ್ಟೆ ಅಷ್ಟೆ. ಮತ್ತು ಯಾಕೆ ಏನು ಎತ್ತ ಎಕ್ಸ್ ಅಂತ ಏನು ಮಾತು ಕೇಳೋಕೆ ಪ್ರಶ್ನೆ ಮಾಡೋಕೆ ಹೋಗಲಿಲ್ಲ. ಆದರೆ ಇವಾಗ ಇದು ನೋಡಿದ ತಕ್ಷಣ ಅದೆಲ್ಲ ಎಷ್ಟು ಜನ ಪಪ್ಪ ಯಾಕೆ ಕೇಳಿದ್ರು ಅಂತ ಇವಾಗೆಲ್ಲ ನೆನಪಿಗೆ ಬರ್ತದೆ. ಅಂದರೆ ದಿನ ಬಂದಿರುತ್ತೆ, ನಾನು ಬೆಳಗ್ಗೆ ಎದ್ದೇಳೋದ್ರೊಳಗೆ ಪಪ್ಪ ಇಲ್ಲೆಲ್ಲ ಕ್ಲೀನ್ ಮಾಡಿರ್ತಾರೆ, ಯಾಕಂದರೆ ಇದ್ರ ರೆಕ್ಕೆ ಎಲ್ಲ ಉದುರಿರುತ್ತಲ್ಲ ಅದು ಕ್ಲೀನ್ ಮಾಡಿರ್ತಾರಲ್ಲ ಇರ್ತಾರೆ, ಹಾಗಾಗಿ ಕೇಳಿದ್ದಾರೆ ಅಂತ ಇವಾಗ ಅನ್ನಿಸ್ತು. ನೋಡಿ ಬೆಳಗಿನ ಟೈಮ್ ಹೇಗೆ ಕಾಣಿಸುತ್ತೆ, ರಾತ್ರಿ ಟೈಮ್ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ಸಂಜೆ ಟೈಮ್ ಸೈಲೆಂಟಾಗಿರುತ್ತೆ, ಬೆಳಗಿನ ಟೈಮ್ ಇದೇ ಜಾಗದಲ್ಲಿ ಮಕ್ಕಳು ಕಿರ್ಚಾಡೋದಾಗಲಿ, ನಾವು ವಾಕ್ ಮಾಡೋದಾಗಲಿ, ಪಪ್ಪ ಅವರು ನಮ್ಮ ಶೋಪಾಸು ಹೊಡ್ಕೊಂಡು ಹೋಗೋದಾಗಲಿ, ನಮ್ಮ ಪಪ್ಪ ಜೀಪು ಬೈಕು ಕಾರಲ್ಲೆಲ್ಲ ಎಲ್ಲ ಓಡಾಡಿರ್ತಾರಲ್ಲ, ಅದು ರಾತ್ರಿ ಟೈಮ್ ಕೂತ್ಕೊಂಡು ನೋಡುವಾಗ ಇನ್ನೂ ಒಂಥರ ದುಃಖ ಆಗ್ತಿರುತ್ತೆ. ಅದರಲ್ಲೂ ನಾವು ಬೆಂಗಳೂರಿಗೆ ಹೋಗೋ ಹಿಂದಿನ ದಿನ ಅಂತೂ ನನ್ನ ಸಂಕಟ ಹೇಳೋಕ್ಕಾಗಲ್ಲ, ಆ ಥರ ಆಗ್ತಾಯಿರುತ್ತೆ. ನೋಡಿ ಬೆಳಗಿನ ಟೈಮ್ ಈ ಥರ ಇರುತ್ತೆ, ಸಂಜೆ ಟೈಮ್ ಈ ಥರ ಇರುತ್ತೆ, ರಾತ್ರಿ ಆದಾಗ ಈ ಥರ ಇರುತ್ತೆ. ಒಂದೊಂದ್ಸರಿ ನಾನು ಬೆಂಗಳೂರಲ್ಲಿದ್ದಾಗ ನಾವು ಕೂಡ ಫೋನ್ ಇಟ್ಕೊಂಡು ಮಲಗೋದು ಲೇಟ್ ಆಗ್ತಾಯಿರೋದು, ರಾತ್ರಿ 12 ಗಂಟೆ 1 ಗಂಟೆ ಆಗುತ್ತಲ್ಲ, ಆವಾಗ ಮಧ್ಯಾಹ್ನ ಅವಾಗ ಒಂದು ಮಲಗೋ ಟೈಮಲ್ಲಿ ಲಾಸ್ಟಿಗೆ ಒಂದ್ಸರಿ ನಮ್ಮ ಮನೆ ಪಪ್ಪ ಅಮ್ಮ ಎಲ್ಲರನ್ನೂ ನೆನೆಸ್ಕೊಳ್ತೀನಲ್ಲ, ಆವಾಗ ಈ ಥರ ಎಲ್ಲ ನೆನೆಸ್ಕೊಳ್ಳೋದು. ಪಪ್ಪ ಅಮ್ಮ ಎಲ್ಲ ಮಲಗಿರ್ತಾರೆ, ಸೈಲೆಂಟ್ ಇರುತ್ತೆ, ಮನೆ ನೋಡೋಕ್ಕೆ ಹೇಗಿರುತ್ತೆ ಅಂತ ಎಲ್ಲ ಕೂತ್ಕೊಂಡು ನೆನೆಸ್ಕೊಳ್ತಾ ಇರ್ತೀನಿ. ಒಂದೊಂದ್ಸರಿ ಅಯ್ಯೋ ಬೆಳಗ್ಗೆ ಎಷ್ಟೊತ್ತಿಗಾಗುತ್ತಪ್ಪ ಅಂತ ಅನಿಸ್ತಾ ಇರುತ್ತೆ. ಪಾಪ ಇವು ಈ ಹುಳಗಳದ್ದು ಜೀವಿತಾವಧಿ ತೀರಾ ಕಡಿಮೆ. ಯಾವಾಗಿದ್ದು ನನಗೆ ಗೊತ್ತಾಯಿತು ಇವ್ರದ್ದು ಜೀವಿತಾವಧಿ ಕಡಿಮೆ ಅಂತ, ಅವತ್ತಿಂದ ನಾನು ಇವತ್ತು ಸಾಯಿಸೋದು ಬಿಟ್ಬಿಟ್ಟೆ, ಇವೇಸ್ಟ್ ಬಿಟ್ಟೆ. ಇಲ್ಲಾಂದರೆ ಮುಂಚೆ ಏನು ಮನೆ ಒಳಗೆ ಬಂದಿದ್ದ ತಕ್ಷಣ ಹೊಡೆದ್ಬಿಟ್ಟು ಹೊರಗಡೆ ಎಲ್ಲ ಗುಡಿಸ್ಬಿಟ್ಟು ಹೊರಗಡೆ ಹಾಕ್ಬಿಡುವು ಇವು ಹುಳಗಳನ್ನ. ಇವಾಗ ಪಾಪ ಎಷ್ಟೊತ್ತಿರ್ತವೆ ಇರೋಷ್ಟು ಟೈಮಲ್ಲಿ ಪಾಪ ಖುಷಿಯಾಗಿರಲಿ ಅಂತ ಅವೆಲ್ಲ ನೆನೆಸ್ಕೊಂಡು ಸುಮ್ಮನೆ ಹಾಕ್ತೀನಿ. ಒಂದೊಂದ್ಸರಿ ಎಲ್ಲ ಮಲಗಿದ್ದಾರೆ, ಅಲ್ಲಿ ಕಿಟಕಿ ಡೋರೆಲ್ಲ ಓಪನ್ ಮಾಡಿದ್ರು ಪಪ್ಪ ಅಮ್ಮ ಎಚ್ಚರಾಗ್ಬಿಡ್ತಾರೆ. ನಾನು ಆ ಭಯದಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಅವರು ಸಡನ್ನಾಗಿ ಎದ್ದು ಬಂದು ನನಗೆ ಕೂತಿರೋದು ಈ ಕತ್ತಲ್ಲಿ ನೋಡಿದರೆ ಅವರು ಎದುರ್ಕೊಂಡ್ಬಿಡ್ತಾರೆ. ಹಾಗಾಗಿ ಸೈಲೆಂಟೆ ವೀಡಿಯೋ ಮಾಡಿಕೊಂಡು ರೂಮಿಗೆ ಬಂದೆ. ರೂಮಿಗೆ ಬರೋದ್ರೊಳಗೆ ಲೈಟ್ ಆನ್ ಮಾಡಿಬಿಟ್ಟು ಅಲ್ಲೋಗಿ ಕೂತ್ಕೊಂಡ್ಬಿಟ್ಟನ ಅದು ವೀಡಿಯೋ ಮಾಡ್ತಾ ಅಷ್ಟರೊಳಗೆ ಇಲ್ಲಿಗೆ ಬಂದುಬಿಟ್ಟಿದ್ದೇವೆ. ನೋಡಿ ಲೈಟ್ ಆಫ್ ಮಾಡಿದ ತಕ್ಷಣ ಪಾಪ ಹೋಗ್ಬಿಡ್ತದೆ, ಹಾಗಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು, ಹಾಗೆ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.